ಫಸ್ಟ್ ಆಫ್ ಆಲ್ ಇಬ್ಬರಿಗೂ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದೆ, ಸಖತ್ ಆಗಿದೆ. ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ನಿಮ್ಮಿಬ್ರು ಕೆಮಿಸ್ಟ್ರಿ ಚೆನ್ನಾಗಿದೆ ಸಿನಿಮಾದಲ್ಲಿ. ಸೊ ಹೇಗ ಅನಿಸ್ತಾ ಇದೆ ಸಿನಿಮಾಗೆ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಬಗ್ಗೆ? ಪ್ರತಿಯೊಬ್ರು ಒಂದೊಂದು ಪಾಯಿಂಟ್ ಅನ್ನು ಹೇಳ್ತಾ ಇದಾರೆ, ನಮ್ಮ ಮನೆಯಲ್ಲೇ ಏನ್ ನಡೆಯುತ್ತೆ ಅದನ್ನೇ ನಾವು ನೋಡ್ಕೊಂಡಂಗೆ ಆಯ್ತು ಅಂತ. ಸೊ ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸೃಜಾ? ಸಿನಿಮಾ ಸಿನಿಮಾದ ಒಂದು ಏನಂತಾರೆ ಕತೆ, ನಮ್ಮ ಇಬ್ಬರ ಏನಂತಾರೆ ಕೆಮಿಸ್ಟ್ರಿ, ನಮ್ಮ ಪ್ರೊಡ್ಯೂಸರ್ಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಾದ್ರೆ ಸಾಕಾಗಿದೆ ಅಷ್ಟೇ. ಅದು ಚೆನ್ನಾಗಿ ಆಗ್ತಾ ಇದೆ ಅನ್ಸುತ್ತೆ, ಯಾಕಂದ್ರೆ ನಾನು ನೋಡ್ತಾ ಇದ್ದೆ ಎಲ್ಲಾ ಕಡೆ ಹೌಸ್ಫುಲ್ ಹೌಸ್ಫುಲ್ ಹೌಸ್ಫುಲ್. ಈವನ್ ನಾನು ಹೋದಾಗ ಮಳೆ ಬರ್ತಾ ಇತ್ತು, ಬಟ್ ಅಂದ್ರೆ ಎಷ್ಟು ಜನ ಗೊತ್ತಾ, ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ರು. ಸೊ ಅದರಲ್ಲಿಂದಾನೆ ಗೊತ್ತಾಗ್ತಾ ಇದೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಆಗ್ತಾ ಇದೆ. ಆಕ್ಚುಲಿ ನಾವು 2019 ಅಲ್ಲಿ ನಾವು ಶುರು ಮಾಡಿದ್ದು ಸಿನಿಮಾ, ಆಮೇಲೆ 2019 ಅಲ್ಲೇ ಮುಗೀತದು ಅಂಡ್ ವಿ ವರ್ ರೆಡಿ ಟು ರಿಲೀಸ್. ದ ಗ್ರೇಟ್ ಕೊರೋನಾ ಪ್ಯಾಂಡಮಿಕ್ ಬಂದು ಅಲ್ಲಿಗೊಂದು ಫುಲ್ ಸ್ಟಾಪ್ ಆಗ್ತು. ಆಮೇಲೆ ಫಸ್ಟ್ ವೇವ್ ಆದ್ಮೇಲೆ ಅಗೇನ್ ವಿ ಸ್ಟಾರ್ಟೆಡ್ ಅವರ್ ಪ್ರಮೋಷನ್ಸ್ ಆಕ್ಚುಲಿ. ಆಮೇಲೆ ಮತ್ತೆ ರಿಲೀಸ್ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ವಿ, ಯಾಕಂದ್ರೆ ಅವಾಗ ಮತ್ತೆ 50% ಎಲ್ಲ ಓಪನ್ ಆಗಿತ್ತು ಥಿಯೇಟರ್ಸು ಎಲ್ಲ. ಸೊ ಅದಾದ್ಮೇಲೆ ಅಗೇನ್ ದ ಗ್ರೇಟ್ ಕೊರೋನಾ ಸೆಕೆಂಡ್ ವೇವ್ ಅಂತ ಹೇಳ್ತೀನಿ ಸರ್ಜಾ. ಗ್ರೇಟ್ ಕೊರೋನಾ ಕೊರೋನಾ ಅಂತ ಇದ್ರೆ ನನಗೇನು ಅನಿಸ್ತಾ ಇದೆ ಗೊತ್ತಾ, 2019 ಅಲ್ಲಿ ನೀವು ಶೂಟ್ ಮಾಡಿದ್ರು, ಕೊರೋನಾ ಬಂತು, ಲಾಕ್ ಡೌನ್ ಆಯ್ತು, ಅಡಿಕ್ಷನ್ ಜಾಸ್ತಿ ಆಯ್ತು. ಸೊ ನಿಮ್ಗೆ ಇನ್ನ ಪ್ಲಸ್ ಆಯ್ತು ಅಂತ. ಕಮಿಂಗ್ ಟು ದಟ್, ಒಂಥರ ಟೇಕಿಂಗ್ ದ ಪಾಸಿಟಿವ್ಸ್ ಔಟ್ ಆಫ್ ದ ನೆಗೆಟಿವ್ಸ್. ಬಟ್ ಏನಂದ್ರೆ ಕೊರೋನಾದು ನಾವು ಪಾಸಿಟಿವ್ಸ್ ಅಂತ ಯಾವ್ದು ಹೇಳೋದಕ್ಕಾಗಲ್ಲ, ಬಿಕಾಸ್ ಸಾವಿರಾರು ಲಕ್ಷಾಂತರ ಜನ ಅದರಿಂದ ಸಫರ್ ಮಾಡಿದ್ದಾರೆ, ತುಂಬಾ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಬಟ್ ಏನು ಅಂದ್ರೆ ಈ ಮೊಬೈಲ್ ಅಡಿಕ್ಷನ್ ಇಂದ ಆಗ್ತಿರುವಂತಹ ಒಂದು ರಿಪರ್ಕಷನ್ಸ್ ಇದೆಯಲ್ಲ, ಅದು ಆಕ್ಚುಲಿ ಕೊರೋನಾಯಿಂದ ತುಂಬಾ ಜಾಸ್ತಿ ಆಗಿದೆ. ಇಟ್ಸ್ ವೆರಿ ಟ್ರೂ. ಬಟ್ ಇವಾಗ ಏನಾಗಿದೆ ಅಂದ್ರೆ ಐ ಥಿಂಕ್ ನಮ್ಮ ಸಿನಿಮಾ ಇನ್ನೊಂದು 5 ವರ್ಷ ಬಿಟ್ಟು ರಿಲೀಸ್ ಆಗಿದ್ರು ಸೇಮ್ ಸಿಚುವೇಶನ್ ಅಲ್ಲಿ ಇರ್ತಾ ಇದ್ವಿ ನಾವು. ಸೊ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಇಸ್ ಅ ಮೆಸೇಜ್ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಬಹಳ ದೊಡ್ಡ ಮೆಸೇಜು ಪೇರೆಂಟ್ಸ್ಗೆ. ಸೊ ನಾನು ಒಬ್ಬ ಪೇರೆಂಟ್ ಆಗಿ ನಾನು ಇಬ್ಬರು ಮಕ್ಕಳು ಬೆಳೆದಿರೋದನ್ನ ನಾನು ನೋಡಿದೀನಿ, ಅವರು ಮೊಬೈಲ್ಗೆ ಯಾವ ತರ ಅಡಿಕ್ಟ್ ಆಗಿರ್ತಾರೆ ಅಂಡ್ ಹೌ ಇಟ್ ಬಿಕಮ್ಸ್ ವೆರಿ ಒಂಥರ ಅನಿವಾರ್ಯ ಅನ್ನೋದು ತುಂಬಾ ಕಷ್ಟದ ಒಂದು ಸಿಚುವೇಶನ್ ಆಗ್ಬಿಡುತ್ತೆ. ಇವತ್ತಿಗೂ ನಾನು ನನ್ನ ಹೆಂಡತಿಗೆ ಬೈತಾ ಇರ್ತೀನಿ, ನಾನು ಚಿಕ್ಕವನಿಗೆ ತಿನ್ನಿಸ್ಬೇಕಾದ್ರೆ ಮೊಬೈಲ್ ಕೊಟ್ಬಿಟ್ಟಿರ್ತಾರೆ, ಅವ್ನು ನೋಡ್ತಾ ಇರ್ತಾನೆ, ಅವನೇನೋ ಸ್ಕ್ರಾಲ್ ಮಾಡ್ತಾ ಇರ್ತಾನೆ. ಆಮೇಲೆ ಅದೇನೋ ಅವನಿಗೆ ವಿಚಿತ್ರವಾದಂತ ಒಂದು ದೆವ್ವಭೂತ ನೋಡೋದು ಇಷ್ಟ ಅವನಿಗೆ. ನಾನು ಅದೇ ಬದಲು ಮಮ್ಮನ್ ನೋಡುವಂತ ಇರ್ತೀನಿ, ಕೇಳಲ್ಲ ಅವನು. ಸೊ ಹಾಗ ನೀನೇ ಮುಂದೆ ಕುತ್ಕೊಂಡು ನನ್ನ ನೋಡು ಅಂತ ಹೇಳ್ಬೋದು. ಇಲ್ಲ ನಾನು ನಾನು ಇದ್ರೆ ಒಂಥರ ಅವನಿಗೆ ದೇವ್ರು ನೋಡಿದಾಗ ಆಗುತ್ತೆ, ಅವನಂತರ ಊಟ ಗೀಟ ಎಲ್ಲ ಮರ್ತು ಬಿಡ್ತಾನೆ. ಸೊ ಅದಕ್ಕೆ ಸೊ ಬಟ್ ಅಗೇನ್ ಕಮಿಂಗ್ ಟು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ, ಇಟ್ಸ್ ಅ ವೆರಿ ಗುಡ್ ಮೆಸೇಜ್ ಅಂಡ್ ಎಲ್ಲರೂ ನೋಡ್ಲೇಬೇಕಾದಂತ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ನ್ಯೂಸ್ ಫಸ್ಟ್.